ವೀಕ್ಷಕರ ಎಲ್ರಿಗೂ ನಮಸ್ಕಾರ. ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಲೈವ್ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ಮ್ಯಾಚ್ನಲ್ಲಿ ಮಳೆ ಬರುವಂತಹ ಸಾಧ್ಯತೆ ಎಷ್ಟಿದೆ, ಮಳೆ ಬಂದು ಪಂದ್ಯ ನಿಲ್ಲುತ್ತಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಇವಾಗ ನಮ್ಮೊಂದು ಚಾನಲ್ನ ನೋಡ್ತಿದ್ರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಗೈಸ್, ಇವತ್ತಿನ ಒಂದು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಭಾಳ ಇಂಪಾರ್ಟೆಂಟ್ ಆದಂಥ ಮ್ಯಾಚು. ಈ ಒಂದು ಮ್ಯಾಚಿನಲ್ಲಿ ಮಳೆ ಬಂದು ನಿಲ್ಲುವಂಥ ಚಾನ್ಸಸ್ಸು ಕಡಿಮೆ ಅಂತಲೇ ಹೇಳ್ಬೋದು. ಇವಾಗೇನು ಮಳೆ ಏನಿಲ್ಲ, ಚಿಲ್ ಆಗಿದೆ ವೆದರು, ಮಳೆ ಬರುವಂತ ಚಾನ್ಸಸ್ಸು ತುಂಬ ಕಡಿಮೆ ಅಂತ ಹೇಳ್ಬೋದು. ಟಾಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಟಾಸ್ ಆಗಿರುತ್ತೆ. ಹಾಗೆ ಈ ಒಂದು ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಅನ್ನೋದಾದರೆ, ಈ ಒಂದು ಮ್ಯಾಚು 20 ಓವರು ಫುಲ್ಲು ನಡಿಬೇಕು. ಯಾಕಂದರೆ ಆರ್ ಸಿ ಬಿಗೆ ಈ ಒಂದು ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 20 ಓವರ್ಸ್ನ ಪೂರ್ತಿಯಾಗಿ ಆಡಿದ್ರೆ ರನ್ ರೇಟಲ್ಲಿ ಇನ್ಕ್ರೀಸ್ ಆಗುತ್ತೆ, ಪ್ಲೇಆಫ್ಗೆ ಹೋಗುವಂಥ ಚಾನ್ಸ್ 100% ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ದಿನೇಶ್ ಕಾರ್ತಿಕ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ನ ಆಡ್ತಾ ಇದ್ದಾರೆ. 2024 ಐ ಪಿ ಎಲ್ ಪಂದ್ಯವನ್ನು ಲಾಸ್ಟ್ ಅಂತ ಹೇಳಿದ್ದಾರೆ. ಈ ಒಂದು ಮ್ಯಾಚ್ ಅವ್ರಿಗೆ ಲಾಸ್ಟ್ ಆಗುವಂಥ ಚಾನ್ಸಸ್ 100% ಇದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮಳೆ ಬಂದು ನಿಲ್ಲುವಂಥ ಚಾನ್ಸಸ್ ಏನಿಲ್ಲ. ಮಳೆ ಬಂದರೂ ಕೂಡ 1 ಗಂಟೆ 2 ಗಂಟೆ ಬಂದು ನಿಂತ್ರೂ ಮ್ಯಾಚು ನಡೆಯುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಆರ್ ಸಿ ಬಿ ಈ ಒಂದು ಮ್ಯಾಚ್ನ ಆಡಲೇಬೇಕು, ಆಡಿ ಪ್ಲೇಆಫ್ಗೆ ಹೋಗಲೇಬೇಕು ಅಂತ ಹೇಳ್ತೀನಿ. ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾರು ವಿನ್ ಆಗ್ತಾರೆ, 100% ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಅನುಜ್ ರಾವತ್ ಅವರು, ದಿನೇಶ್ ಕಾರ್ತಿಕ್ ಅವರು, ಹಾಗೆ ನಮ್ಮ ನಮ್ಮ ನೆಚ್ಚಿನ ಆಟಗಾರ ಮ್ಯಾಕ್ಸ್ವೆಲ್ ಅವರು ಈ ಒಂದು ಪಂದ್ಯದಲ್ಲಿ ಯಾವ ರೀತಿ ಆಡಲಿದ್ದಾರೆ ಅನ್ನುವ ಕುತೂಹಲ ನಮಗೂ ಇದೆ. ನೀವು ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಂತ ಇವಾಗಲೇ ಕಮೆಂಟ್ ಮಾಡಿ. ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾರು ವಿನ್ ಆಗ್ತಾರೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಎಲ್ಲ ಥರದ ಅಪ್ಡೇಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗಲೇ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.